ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸರ್ಕಾರದ ಯೋಜನೆಗಳ ಫಲ ರೈತರಿಗೆ ಸಿಗುತ್ತಿಲ್ಲ, ರೈತರ ಆತ್ಮಹತ್ಯೆ ನಿಂತಿಲ್ಲ, ರೈತರ ಜೀವನ ಮಟ್ಟ ಸುಧಾರಣೆ ಆಗಿಲ್ಲ, ರೈತರನ್ನು ರಕ್ಷಿಸುವ ಕೆಲಸ ಆಗಬೇಕು ಎಂದು ಸಂಸದ ಎಸ್ಪಿ ಮುದ್ದ ಹನುಮೇಗೌಡ ಹೇಳಿದರು. ಸರ್ಕಾರಗಳು ರೈತರ ಪರವಾಗಿ ಜಾರಿಗೆ ತಂದಿರುವ ಎಷ್ಟೆಲ್ಲ ಆಕರ್ಷಕ ಯೋಜನೆಗಳು ರೈತರಿಗೆ ಪ್ರಯೋಜನ ಆಗಿವೆಯೇ? ರೈತರ ಆತ್ಮಹತ್ಯೆ ತಡೆಯಲು ಸಾಧ್ಯವಾಗಿದೆಯೇ? ರೈತರ ಜೀವನ ಮಟ್ಟ ಸುಧಾರಣೆ ಆಗಿದೆಯೇ ಎಂಬ ಪ್ರಶ್ನೆಗೆ ನಿರಾಶಾದಾಯಕ ಉತ್ತರವಿದೆ. ಹಾಗಾದರೆ ಸರ್ಕಾರದ ಯೋಜನೆಗಳು ಏನಾಗುತ್ತಿವೆ? ರೈತರನ್ನ ಸರ್ಕಾರದ ಒಂದು ಭಾಗವಾಗಿ ಪರಿಗಣಿಸುವುದಿಲ್ಲವೋ, ಸಂಬಂಧಿಸಿದ ಇಲಾಖೆಗಳು ರೈತರೊಂದಿಗೆ ನೇರ ಸಂಬಂಧ ಹೊಂದುವುದಿಲ್ಲವೋ, ಅಲ್ಲಿಯವರೆಗೂ ರೈತರ ಉದ್ದಾರ ಸಾಧ್ಯವಿಲ್ಲ ಎಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ಹೇಳಿದರು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರಗಳ ಆಶಯದಲ್ಲಿ ತುಮಕೂರಿನಲ್ಲಿ ನಡೆದ ಕೇಂದ್ರ ಸರ್ಕಾರದ ನವಭಾರತ ಮಂಥನ ಸಂಕಲ್ಪದಿಂದ ಸಿದ್ದಿ ಎನ್ನುವ 2022 ಒಳಗೆ ರೈತರ ಆದಾಯ ದ್ವಿಗುಣಗೊಳಿಸುವ 7 ಅಂಶಗಳ ಕಾರ್ಯಕ್ರಮ ಕುರಿತು ಅರಿವು ಕಾರ್ಯಕ್ರಮವನ್ನು ಸಂಸದರು ಉದ್ಘಾಟಿಸಿದರು. ಸರ್ಕಾರಗಳು ತಮ್ಮ ಪ್ರತಿ ಬಜೆಟ್ನಲ್ಲಿ ಪ್ರತಿ ತೀರ್ಮಾನದಲ್ಲಿ ಕೃಷಿಗೆ ಹೆಚ್ಚು ಒತ್ತು ನೀಡುತ್ತಾ ಬಂದಿದೆ. ವಾಸ್ತವವಾಗಿ ಇದು ಎಷ್ಟರ ಮಟ್ಟಿಗೆ ರೈತರಿಗೆ ನೆರವಾಗಿದೆ, ಅವರ ಆರ್ಥಿಕ ಜೀವನ ಮಟ್ಟ ಸುಧಾರಣೆ ಆಗಿದೆಯೇ ಎಂದು ಪರಿಶೀಲಿಸಿದರೆ ನಿರೀಕ್ಷಿತ ಪ್ರಯೋಜನ ಆಗಿಲ್ಲ. ರೈತರ ಆತ್ಮಹತ್ಯೆಗಳು ನಿಂತಿಲ್ಲ, ಅವರ ಜೀವನ ಮಟ್ಟವೂ ಸುಧಾರಣೆ ಆಗಿಲ್ಲ ಎಂದರು. ಸರ್ಕಾರ ರೈತರ ಆತ್ಮಹತ್ಯೆ ತಡೆಗೆ ಯಾವ ಕ್ರಿಯಾ ಯೋಜನೆ ಮಾಡಿದೆ? ರೈತರ ಮೂಲ ಸೌಕರ್ಯಗಳೇನು ಎಂದು ಸಂಬಂಧಿಸಿದ ಎಷ್ಟೋ ಇಲಾಖೆಗಳು ಸೂಕ್ಷ್ಮವಾಗಿ ಪರಿಶೀಲಿಸಿ ಪರಿಹಾರ ಹುಡುಕುವ ಪ್ರಯತ್ನ ಮಾಡಿವೆಯೇ ಎಂದು ಪ್ರಶ್ನಿಸಿದರು. ಬ್ಯಾಂಕುಗಳು ರೈತರನ್ನ ನಿರ್ಲಕ್ಷ್ಯ ಮಾಡುತ್ತಿವೆ. ಬ್ಯಾಂಕುಗಳಲ್ಲಿ ರೈತರು ವ್ಯವಹಾರ ನಡೆಸುವಷ್ಟು ಮುಕ್ತ ವಾತಾವರಣ ಇಲ್ಲ. ರೈತರಿಗೆ ಸಾಲ ನೀಡಬೇಕಾದ ಬ್ಯಾಂಕ್ ಅಧಿಕಾರಿಗಳು ರೈತರ ಜಮೀನಿಗೆ ಹೋಗಿ ಆತ ಬೆಳೆದ ಬೆಳೆಗೆ ಪರಿಸ್ಥಿತಿ ಪರಿಶೀಲಿಸಿ ಆಸಕ್ತಿ ತೋರುವುದಿಲ್ಲ. ಉದ್ಯಮಿಗಳಿಗೆ ನೀಡುವಷ್ಟು ಆದ್ಯತೆಯನ್ನ ಬ್ಯಾಂಕುಗಳು ರೈತರಿಗೆ ನೀಡುವುದಿಲ್ಲ. ರೈತ ಕೂಡ ಉತ್ಪಾದಕ ಎಂಬುದನ್ನ ಬ್ಯಾಂಕುಗಳು ಪರಿಗಣಿಸದೇ ಇರುವುದು ವಿಷಾದಕರ ಎಂದರು. See, banks, they play very important vital role here. They play very important vital role here. We are talking about the empowerment of the farmers here. We are talking about the economic empowerment of the farmers here. Then we have not invited to any bankers here. Bank or anybody here. Kya banta yaar karta hai idre? Ni vella poshane maatre. Nimge yedu yojane idre? Idike nervagi ರೈತ ಮತ್ತು ಕೃಷಿ ಇಲಾಖೆಯ ಮಧ್ಯೆ ಬ್ಯಾಂಕ್ಗಳಿದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ನೇರವಾಗಿ ಸರ್ಕಾರಕ್ಕೆ ನಿಮಗೆ ಕೃಷಿ ಇಲಾಖೆಗೆ ಬಂದು ಹಣ ಕಟ್ತಾರಲ್ಲ, ಏನ ಮಾಡ್ತಾರೆ? ಯಾರಿಗೆ ಕಟ್ತಾರೆ? ಬ್ಯಾಂಕಿಗೆ ಕಟ್ತಾರೆ. ಹೌ ದಿಸ್ ಬ್ಯಾಂಕ್ಸ್ ಆರ್ ಅಕ್ಸೆಪ್ಟಿಂಗ್ ದಿಸ್ ಪ್ರೋಗ್ರಾಮ್? ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಎನ್ಕರೇಜ್ಮೆಂಟ್ ಹಿಯರ್? ನೀವು ಕನ್ಸಿಸ್ಟೆಂಟ್ಲಿ ಪ್ರತಿ ಸಲನೂ ಕೂಡ ನಾನು ಎಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಭೇಟಿ ಕೊಡ್ತೀನಿ, ಎಲ್ಲ ಕಡೆಯೂ ಕೂಡ ದೂರು ಸರ್, ನಾವು ಬ್ಯಾಂಕಿಗೆ ಹೋದ್ರೆ ಹಣನೇ ಕಟ್ಸ್ಕೊಳ್ಳಿಲ್ಲ ಸರ್, ಅದಕ್ಕೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಹಣನೇ ಕಟ್ಸ್ಕೊಳ್ಳಿಲ್ಲ ಸರ್. ಅದಕ್ಕೆ ನಿಮಗೆ ಒಬ್ಬ ಡಿಸರ್ವಿಂಗ್ ಅರ್ಹ ಒಬ್ಬ ರೈತನಿಗೆ ನೀವು ಬ್ಯಾಂಕ್ನವರು ಅದನ್ನು ತಿರಸ್ಕರಿಸಿದ್ರೆ ಅದು ದ್ರೋಹ, ಅದು ದ್ರೋಹ. ನಿಮಗೆ ಸಾಕಲ್ಲ, ಒಂದು ಕುಟುಂಬಕ್ಕೆ ನೀವು ಅರ್ಹ ಕೃಷಿಕನಿಗೆ ನೀವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಬ್ಯಾಂಕಿನಲ್ಲಿ ತಗೊಳ್ಳದೆ ತಿರಸ್ಕಾರ ಮಾಡಿ ಅವನಿಗೆ ನಷ್ಟ ಆಗಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಗಿಸ್ಕೊಂಡು ಅವನೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಟ್ ಅಮೌಂಟ್ಸ್ ಟು ಅಬೇಟ್ಮೆಂಟ್ ಆಫ್ ಸುಸೈಡ್. ಇದು ಆತ್ಮಹತ್ಯೆಗೆ ಪ್ರಚೋದನೆ. ದಿ ಕಂಟ್ರೋಲ್ ಆಫೀಸರ್ಸ್ ಇನ್ ಗುಡ್ ದಿ ಬ್ಯಾಂಕ್ ದೇ ಶುಡ್ ಬಿ ಪನಿಶ್, ದೇ ಶುಡ್ ಬಿ ಬೂಟ್ ಅಂಡರ್ ಲಾ. ನೀವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದೀವಿ ಹಾಗೆ ಹೀಗೆ ಘೋಷಣೆ ಮಾಡ್ತಾ ಮಾಡ್ತಾ ಒಪ್ಪದಿಲ್ಲ. ವಾಟ್ ಇಸ್ ದಿ ಪರ್ಸೆಂಟೇಜ್ ಆಫ್
ದಿ ಫಾರ್ಮರ್ಸ್ ಇನ್ಶೂರೆನ್ಸ್ ಪ್ರೀಮಿಯಂ. ಪ್ರಧಾನಮಂತ್ರಿ ಫಸಲ್ ಬಿಮಾ ವಿಮಾ ಯೋಜನೆ ಸಾಮಾನ್ಯ ಜನರಿಗೆ ದೊರೆಯುವುದಿಲ್ಲ. ಬ್ಯಾಂಕುಗಳು ರೈತರಿಗೆ ವಿಮಾ ಹಣ ಪಾವತಿಸಿಕೊಳ್ಳಲು ಹಿಂಜರಿಯುತ್ತವೆ. ಯೋಜನೆಯ ಇನ್ಸೂರೆನ್ಸ್ ಕಂಪನಿ ಯಾವುದು ಎಂಬ ಬಗ್ಗೆಯೂ ರೈತರಿಗೆ ಮಾಹಿತಿ ನೀಡುವುದಿಲ್ಲ. ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ಪ್ರಯೋಜನ ಆಗಿರುವುದು ಅತ್ಯಲ್ಪ. ಸಾಲ ಮಾಡಿ ಬೆಳೆ ಬೆಳೆದ ರೈತ ನಷ್ಟಕ್ಕೊಳಗಾದಾಗ ವಿಮಾ ಸೌಲಭ್ಯ ಸಿಗಬೇಕು. ಆದರೆ ರೈತರಿಗೆ ವಿಮಾ ಸೌಲಭ್ಯ ಪಡೆಯಲು ಬ್ಯಾಂಕುಗಳು ನಿರ್ಲಕ್ಷಿಸಿ ದ್ರೋಹ ಮಾಡುತ್ತಿವೆ ಎಂದು ಸಂಸದ ಮುದ್ದನ್ಮೇಗೌಡ ಅಸಮಾಧಾನ ವ್ಯಕ್ತಪಡಿಸಿದರು. ಬ್ಯಾಂಕ್ ಅಧಿಕಾರಿಗಳ ಇಂತಹ ವರ್ತನೆಯಿಂದ ಸರ್ಕಾರದ ಮಹತ್ವದ ಯೋಜನೆಗಳು ನಿರುಪಯೋಗಿ ಆಗುತ್ತಿವೆ ಎಂದರು. ಕೃಷಿಕರನ್ನ ಸರ್ಕಾರದ ಒಂದು ಭಾಗ ಎಂದು ಪರಿಗಣಿಸಲೇ ಇಲ್ಲ. ರೈತರ ಆಡಳಿತ ಸ್ಥಿತಿ ಉತ್ತಮಗೊಳಿಸಬೇಕಾದರೆ ರೈತರು, ಕೃಷಿ ಇಲಾಖೆ, ಬ್ಯಾಂಕುಗಳು ಹಾಗೂ ಮಾರುಕಟ್ಟೆ ಇಲಾಖೆ ಸಮನ್ವಯತೆಯಿಂದ ಒಟ್ಟಾಗಿ ಕೆಲಸ ಮಾಡಬೇಕು. ರೈತ ಬೆಳೆದ ಬೆಳೆಗೆ ರೈತರೇ ಬೆಲೆ ನಿಗದಿ ಮಾಡುವಂತಾಗಬೇಕು. ಈ ವಿಚಾರದಲ್ಲಿ ಸಂಬಂಧಿಸಿದ ಇಲಾಖೆಗಳು ಸಹಕಾರ ನೀಡಬೇಕು. ಆಗ ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಸಿಕ್ಕಿ ಅವರ ಶೋಷಣೆ ತಪ್ಪುತ್ತದೆ ಎಂದು ಮುದ್ದನ್ಮೇಗೌಡ ಹೇಳಿದರು. ಸಮಾಜ ಸೇವಾ ಮುಖವಾಡದ ವ್ಯಕ್ತಿಗಳು ಇಂದು ಹಲವು ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರೇಟ್ ಪಡೆಯುತ್ತಿದ್ದಾರೆ. ಜಗತ್ತಿಗೆ ಅನ್ನ ನೀಡುವ ತನ್ನ ಶ್ರಮ, ಬುದ್ದಿವಂತಿಕೆಯಿಂದ ಅತ್ಯುತ್ತಮ ಬೆಳೆ ಬೆಳೆಯುವ ರೈತರಿಗೂ ಡಾಕ್ಟರೇಟ್ ನೀಡಿ ಸಮಾಜ ರೈತರನ್ನ ಗೌರವಿಸುವಂತಹ ವ್ಯವಸ್ಥೆ ಬರಬೇಕು ಎಂದು ಮುದ್ದನ್ಮೇಗೌಡ ಆಶಿಸಿದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸಿಇಒ ಕೆಜಿ ಶಾಂತಾರಾಮ್, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕರಾದ ಡಾ ಎಂಆರ್ ದಿನೇಶ್, ಡಾ ಸಿಕೆ ನಾರಾಯಣ್, ಜಂಟಿ ಕೃಷಿ ನಿರ್ದೇಶಕ ರೂಪಾದೇವಿ, ಕೃಷಿ ಇಲಾಖೆ ಉಪನಿರ್ದೇಶಕ ಡಾ ರಮೇಶ್ ಮೊದಲಾದವರು ಭಾಗವಹಿಸಿದ್ದರು. ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ ಪಾವಗಡ ಬಂದ್ ಯಶಸ್ವಿಯಾಯಿತು. ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಎರಡು ದಿನಗಳ ಪಾವಗಡ ಬಂದ್ ಮೊದಲ ದಿನ ಬುಧವಾರ ಸಂಪೂರ್ಣ ಯಶಸ್ವಿಯಾಯಿತು. ಪಾವಗಡ ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟು, ದಿನನಿತ್ಯದ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು. ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ಪಾವಗಡ ಪಟ್ಟಣ ಮಾತ್ರವಲ್ಲದೆ ಹಲವು ಗ್ರಾಮ, ಹೋಬಳಿ ಕೇಂದ್ರದಲ್ಲೂ ಅಲ್ಲಿನ ಸಂಘಟನೆಗಳು ಬಂದ್ ಆಚರಿಸಿದ್ದವು. ವಾಣಿಜ್ಯ ವಹಿವಾಟು, ಶಾಲಾ ಕಾಲೇಜು, ಹೋಟೆಲ್, ಚಿತ್ರಮಂದಿರ, ಬ್ಯಾಂಕುಗಳು ಬಂದ್ ಆಗಿದ್ದವು. ಬಸ್, ಆಟೋ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ತುಮಕೂರು ರಸ್ತೆಯ ರಾಜವಂತಿ ಗ್ರಾಮದಲ್ಲಿ, ಪೆನಗೊಂಡೆ ರಸ್ತೆಯ ಪೊಡಮಡುಗು ಗ್ರಾಮದಲ್ಲಿ, ಚಿತ್ರದುರ್ಗ ರಸ್ತೆಯ ಲಿಂಗದಹಳ್ಳಿ ಬಳಿಯ ಬಸ್ಗಳನ್ನು ಪ್ರತಿಭಟನಾಕಾರರು ತಡೆದಿದ್ದರಿಂದ ಪಾವಗಡಕ್ಕೆ ಬರುವ ಹೋಗುವ ವಾಹನಗಳು ಇರಲಿಲ್ಲ. ಬಸ್ ನಿಲ್ದಾಣ ಬಸ್ ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಬಸ್ ಇಲ್ಲದ ಕಾರಣ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ತೀರಾ ಕಡಿಮೆಯಾಗಿತ್ತು. ಪ್ರಮುಖ ರಸ್ತೆಗಳು ವಾಹನ ಸಂಚಾರವಿಲ್ಲದೆ ಖಾಲಿ ಖಾಲಿ ಕಂಡವು. ಪಾವಗಡ ತಾಲೂಕಿಗೆ ಯಾವುದಾದರೂ ನದಿ ಮೂಲದಿಂದ ಕುಡಿಯುವ ನೀರು ನೀಡುವ ಯೋಜನೆ ಜಾರಿ ಮಾಡಬೇಕು ಎಂದು ಹಲವು ಸಂಘಟನೆಗಳು 23 ದಿನಗಳಿಂದ ನಿರಂತರ ಹೋರಾಟ ಮಾಡುತ್ತಿವೆ. ಬುಧವಾರ ಮತ್ತು ಗುರುವಾರ ಪಾವಗಡ ಬಂದ್ಗೆ ಕರೆ ನೀಡಿದ್ದವು. ಶಿರಾ ತಾಲೂಕಿನ ಕೆರೆಗಳಿಗೆ ಹೇಮಾವತಿ ನದಿ ನೀರು ಹರಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಶಿರಾ ನಗರಸಭೆ ಸದಸ್ಯರು ಪ್ರತಿಭಟನೆ ನಡೆಸಿದರು. ಶಿರಾ ತಾಲೂಕಿನ ಕೆರೆಗಳಿಗೂ ಹೇಮಾವತಿ ನದಿ ನೀರು ಹರಿಸುವಂತೆ ಒತ್ತಾಯಿಸಿ ಶಿರಾ ನಗರಸಭೆ ಸದಸ್ಯರು ಹಾಗೂ ನಾಗರಿಕರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಮಹಾನಗರ ಪಾಲಿಕೆ ಮುಂಭಾಗ ಜಮಾಯಿಸಿದ ಸದಸ್ಯರು ಕೂಡಲೇ ಶಿರಾ ತಾಲೂಕಿನ ಕೆರೆಗಳಿಗೆ ಹೇಮಾವತಿ ನದಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಮಹಿಳೆಯರು ಖಾಲಿ ಬಿಂದಿಗೆಗಳನ್ನು ಹಿಡಿದು ನೀರು ನೀಡುವಂತೆ ಆಗ್ರಹಿಸಿದರು. ನಂತರ ಟೌನ್ಹಾಲ್ ವೃತ್ತದಲ್ಲಿ ರಸ್ತೆ ತಡೆದು ಧರಣಿ ಕುಳಿತರು. ಇದರಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರರು ಪರದಾಡುವಂತಾಯಿತು. ನಂತರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿರಾ ತಾಲೂಕು ಬರದ ಹೊಡೆತಕ್ಕೆ ಸಿಲುಕಿ ನಲುಗಿದೆ. ಜನ ಜಾನುವಾರುಗಳು ಕುಡಿಯಲು ನೀರಿಲ್ಲದೆ ಪರಿತಪಿಸುವಂತಾಗಿದೆ. ಜನರು ಕುಡಿಯುವ ನೀರಿಗಾಗಿ ಬಿಂದಿಗೆ ಹಿಡಿದು ಕಿಲೋಮೀಟರ್ ಗಟ್ಟಲೆ ಸುತ್ತುವಂತಾಗಿದೆ. ಈ ಕೂಡಲೇ ತಾಲೂಕಿಗೆ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಜಿಲ್ಲೆಯ ಹಲವು ತಾಲೂಕಿನ ಕೆರೆಗಳಿಗೆ ಹೇಮೆ ನದಿ ನೀರು ಹರಿಸಲಾಗಿದೆ. ತುಮಕೂರಿನ ಬುಗುಡನಹಳ್ಳಿ ಕೆರೆಗೂ ತಲುಪಿದೆ. ಆದರೆ ಜಿಲ್ಲಾಡಳಿತ ಶಿರಾ ತಾಲೂಕಿಗೆ ನೀರು ಹರಿಸಲು ಮೀನಾವೇಶ ಎಣಿಸುತ್ತಿದೆ ಎಂದು ಹರಿಹಾಯ್ದರು. ಶಿರಾ ತಾಲೂಕಿನ ಸಮಸ್ಯೆ ಅರಿತು ತಕ್ಷಣ ನೀರು ಹರಿಸಬೇಕು. ನೀರು ಹರಿಸುವುದಾಗಿ ಭರವಸೆ ನೀಡುವವರೆಗೂ ನಮ್ಮ ಹೋರಾಟ ಕೈಬಿಡೋಲ್ಲ ಎಂದು ಎಚ್ಚರಿಕೆ ನೀಡಿದರು. ನಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಶಿರಾ ತಾಲೂಕಿಗೆ ಹೇಮೆ ನೀರು ಹರಿಸುವಂತೆ ಒತ್ತಾಯಿಸಿದರು. ಒಟ್ಟಾರೆ ಹೇಮಾವತಿ ನದಿ ನೀರಿನ ವಿಚಾರದಲ್ಲಿ ರಾಜಕೀಯ ಶುರುವಾಗಿದೆ. ಹಲವು ತಾಲೂಕಿನ ಎಂಎಲ್ಎ, ಸ್ಥಳೀಯ ನಾಗರಿಕರು ಹೇಮೆಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ.
ಇದೀಗ ಶಿರಾ ತಾಲೂಕಿನ ಸರದಿಯಾಗಿದ್ದು ನಗರಸಭೆ ಸದಸ್ಯರೇ ತುಮಕೂರಿಗೆ ಬಂದು ಪ್ರತಿಭಟನೆ ನಡೆಸಿದ್ದಾರೆ. ಮತ್ತೆ ಇನ್ಯಾವ ತಾಲೂಕಿನವರು ಪ್ರತಿಭಟನೆ ನಡೆಸುತ್ತಾರೋ ಕಾದು ನೋಡಬೇಕು. ತಿಪಟೂರು ತಾಲೂಕು ಮಣಕಿಕೆರೆ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೆಯಿತು. ಶಾಸಕ ಕೆ ಷಡಕ್ಷರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಿದರು. ತಿಪಟೂರು ತಾಲೂಕು ಮಣಕಿಕೆರೆಯ ಭುವನೇಶ್ವರಿ ಪ್ರೌಢಶಾಲೆಯಲ್ಲಿ ಶಾಸಕ ಕೆ ಷಡಕ್ಷರಿ ಪ್ರತಿಭಾ ಕಾರಂಜಿ ಉದ್ಘಾಟಿಸಿದರು. ಶೈಕ್ಷಣಿಕ ಅಭಿವೃದ್ಧಿಗೆ ಸಾಮಾಜಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಮುಖ್ಯ. ಮಕ್ಕಳು ಇಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ಈ ವೇಳೆ ಶಾಸಕರು ಶಾಲೆಯ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಿದರು. ವಿದ್ಯಾರ್ಥಿಗಳು ಸೈಕಲ್ಗಳನ್ನು ಶಾಲೆಗೆ ಬರುವ ಉದ್ದೇಶಕ್ಕೆ ಬಳಸಿ ಕೆಡದಂತೆ ಕಾಪಾಡಿಕೊಳ್ಳಿ ಎಂದರು. ಮಟ್ಟಿಗೆ ಅಲ್ಲಿ ಶಿಕ್ಷಣ ದೊರಕ್ತಾ ಇದೆ. ಶಿಕ್ಷಕ ಶಿಕ್ಷಕಿಯರು ನಮ್ಮ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಬೋಧನೆ ಮಾಡ್ತಿದ್ದಾರೆ, ಇದನ್ನೆಲ್ಲ ಗಮನಿಸ್ಬೇಕು. ನೀವು ಗಮನಿಸಿ ನಿಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಒಂದು ಪದ್ಧತಿಯನ್ನ ಸುಧಾರಣೆ ತರ್ತಕ್ಕಂಥದಕ್ಕೆ ನೀವು ಸಹಕಾರವನ್ನು ನೀಡಬೇಕಾಗ್ತದೆ. ಮತ್ತೆ ಹೆಚ್ಚಿನ ಶಿಕ್ಷಣಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ನಮ್ಮ ಸರ್ಕಾರ ಒದಗಿಸ್ಕೊಡ್ತದೆ, ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಸೈಕಲ್ ತಗೊಂಡೋದ್ರೆ ಯಾರಿಗೂ ಸೈಕಲ್ಲು ತೋಟಕ್ಕೆ ಹೋಗೋಕೆ ಸಿನಿಮಾಕ್ಕೆ ಹೋಗೋಕೆ ಕೊಡಬೇಡ್ರಪ್ಪ. ಏನ್ರಮ್ಮ ಸೈಕಲ್ನ ನೀವೇ ಸರಿಯಾಗಿ ಉಪಯೋಗಿಸ್ಕೊಂಡು ನೀವು ಕಾಲೇಜ್ ಹೋಗೋವರೆಗೂ ಈ ಸೈಕಲ್ ಉಪಯೋಗ ಆಗಬೇಕು. ಗೊತ್ತಾಯ್ತಲ್ಲ, ನಾವು ಪ್ರತಿ ವರ್ಷ ನಿಮಗೆ ಸೈಕಲ್ ಕೊಡಲ್ಲ, ಇನ್ನೊಂದು ಬ್ಯಾಚಿಗೆ ಕೊಡ್ತೀವಿ. ಅದರಿಂದ ಈ ಸೈಕಲ್ನ ನೀವು ಭಾಳ ಚೆನ್ನಾಗಿ ಇಟ್ಕೋಬೇಕು. ಇಟ್ಕೊಂಡು ನಿಮ್ಮ ಶಿಕ್ಷಣದ ಅವಧಿನಲ್ಲಿ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನೀವು ಕಾಲೇಜ್ ಡಿಗ್ರಿ ಪಾಸ್ ಆಗೋವರೆಗೂ ನೀವು ಇದನ್ನು ಉಪಯೋಗಿಸ್ಕೋಬೇಕು. ನಾನು ಎಲ್ಲರೂ ಸಿಕ್ಕಿದಾಗ ನಾನು ಕುಂಡಿಸ್ಕೊಂಡು ಹೋಗ್ರಿ ಡಬಲ್ ರೆಡಿ. ನೋಡಿ ಸರ್, ನೀವು ಶಾಸಕರಿಂದ ಕೊಟ್ಟಿದ್ದ ಸೈಕಲ್ಲು ಕೂತ್ಕೊಳ್ಳಿ ಅಲ್ಲಿ ಬಿಡ್ತೀವಿ ಅಂತ ಏನಪ್ಪ. ಅದರಿಂದ ನೀವೆಲ್ಲ ಸರ್ಕಾರ ಕೊಡ್ತಕ್ಕಂಥ ಸವಲತ್ತನ್ನು ಸಮರ್ಪಕವಾಗಿ ಪಡೆದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ನಮಸ್ಕಾರ. ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಎಂಡಿ ರವಿಕುಮಾರ್, ತಾಲೂಕು ಪಂಚಾಯತಿಯ ಅಧ್ಯಕ್ಷ ಎನ್ಎಂ ಸುರೇಶ್, ಕಾರ್ಯದರ್ಶಿ ಅಮರ್ ಸಿಂಗ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತಿತರರು ಭಾಗವಹಿಸಿದ್ದರು. ಕೊರಟಗೆರೆಯಲ್ಲಿ ನಡೆದ ಅಂತರ್ ವಿಶ್ವವಿದ್ಯಾಲಯ ಕಾಲೇಜುಗಳ ನೆಟ್ಬಾಲ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕೊರಟಗೆರೆಯಲ್ಲಿ ನಡೆದ ಅಂತರ್ ವಿಶ್ವವಿದ್ಯಾಲಯ ಕಾಲೇಜುಗಳ ನೆಟ್ಬಾಲ್ ಪಂದ್ಯಾವಳಿ ಮುಕ್ತಾಯಗೊಂಡು ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು. ಪುರುಷರ ವಿಭಾಗದಲ್ಲಿ ಕೊರಟಗೆರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಂಡ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಸಿದ್ದಗಂಗಾ ಮಹಿಳಾ ಕಾಲೇಜು ತಂಡ ಮೊದಲ ಬಹುಮಾನ ಪಡೆದವು. ಮಧುಗಿರಿ ಸರ್ಕಾರಿ ಕಾಲೇಜು ತಂಡ ಪುರುಷರ ವಿಭಾಗದಲ್ಲಿ ಹಾಗೂ ತುಮಕೂರಿನ ಸಿದ್ದಗಂಗಾ ಕಾಲೇಜು ತಂಡ ಮಹಿಳೆಯರ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಪಡೆದವು. ಕೊರಟಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಎರಡು ದಿನಗಳ ಕಾಲ ನೆಟ್ಬಾಲ್ ಪಂದ್ಯಾವಳಿ ನಡೆದವು. ವಿವಿಧ ಕಾಲೇಜುಗಳ 9 ತಂಡ ಪಂದ್ಯದಲ್ಲಿ ಪಾಲ್ಗೊಂಡಿದ್ದವು. ಕಾಲೇಜು ಪ್ರಾಚಾರ್ಯ ಡಾ ಬಾಳಪ್ಪ, ನೆಟ್ಬಾಲ್ ಕ್ರೀಡಾಪಟು ಅನ್ವರ್ ಪಾಷಾ, ತರಬೇತುದಾರರಾದ ಗಿರೀಶ್ ಬಾಬು, ವಿಜಯ್ ಆರಾಧ್ಯ, ತೀರ್ಪುಗಾರ ವಿಜಯ್ ಕುಮಾರ್, ಭಾಸ್ಕರ್, ಬಿಎಸ್ ರವಿ ಸಮಾರಂಭದಲ್ಲಿ ಪಾಲ್ಗೊಂಡು ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿದರು. ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸೆಪ್ಟೆಂಬರ್ 4ರಂದು ಸಿಐಟಿಯು ನೇತೃತ್ವದಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ಹಾಗೂ ರೈತ ವಿರೋಧಿ ನೀತಿ ಅನುಸರಿಸುತ್ತಲೇ ಇವೆ. ಕಾರ್ಮಿಕರಿಗೆ ದಕ್ಕಬೇಕಾದ ಸೌಲಭ್ಯ ದಕ್ಕುತ್ತಿಲ್ಲ, ರೈತರಿಗೆ ಅಗತ್ಯ ನೆರವು ಸಿಕ್ಕುತ್ತಿಲ್ಲ ಎಂದು ಎಐಟಿಯುಸಿಯ ರಾಜ್ಯ ಕಾರ್ಯದರ್ಶಿ ಶಿವಣ್ಣ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ನೀಡಿದ ಭರವಸೆ ಈಡೇರಿಸಿಲ್ಲ, ವಿದೇಶದಲ್ಲಿನ ಕಪ್ಪು ಹಣ ತರಲಾಗಲಿಲ್ಲ, ಬೆಲೆ ಏರಿಕೆ, ಭ್ರಷ್ಟಾಚಾರ ನಿಯಂತ್ರಣವಾಗಿಲ್ಲ, ಮೋಸ ಮಾಡುವ ಮಲ್ಯ, ಲಲಿತ್ ಮೋದಿಯಂತಹವರಿಗೆ ಬೆಂಬಲವಾಗಿ ನಿಲ್ಲುತ್ತಿದೆ ಎಂದು ಆಪಾದಿಸಿದರು. ನಿರುದ್ಯೋಗ ನಿವಾರಿಸಿ ಉದ್ಯೋಗ ಸೃಷ್ಟಿಸುವ ಮಾತು ಹುಸಿಯಾಗಿದೆ, ಆಹಾರ ಪದ್ಧತಿ ಮೇಲೆ ನಿರ್ಬಂಧ ಹೇರುವ ಮೂಲಕ ಜನರಿಗೆ ತೊಂದರೆ ನೀಡಲಾಗುತ್ತಿದೆ, ಗೋರಕ್ಷಣೆಯ ಮುಖವಾಡ ಹಾಕಿಕೊಂಡು ಕೇಂದ್ರ ಸರ್ಕಾರ ನಾಟಕವಾಡುತ್ತಿದೆ ಎಂದರು. ಕೇಂದ್ರ ಸರ್ಕಾರ ಈ ಕೂಡಲೇ ರಾಷ್ಟೀಕೃತ ಬ್ಯಾಂಕುಗಳಲ್ಲಿನ ರೈತರ ಸಾಲ ಮನ್ನಾ ಮಾಡಬೇಕು, ಡಾ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು, ಕಾರ್ಮಿಕ ವಿರೋಧಿ ನೀತಿ ಬಿಟ್ಟು ಅವರಿಗೆ ಅಗತ್ಯ ಮೂಲಭೂತ ಸೌಲಭ್ಯ, ವೇತನ ಹೆಚ್ಚಳ ಮಾಡಬೇಕು. ಈ ಎಲ್ಲಾ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸೆಪ್ಟೆಂಬರ್ 4ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜ್ಯಾದ್ಯಂತ ಸುಮಾರು 50,000 ಕಾರ್ಮಿಕರು ಈ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ. ಜಿಲ್ಲೆಯಿಂದ 6,000 ಕಾರ್ಮಿಕರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಹೋರಾಟದ ಮೂಲಕ ಆಳುವ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಲಾಗುವುದು ಎಂದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ನಿರ್ಮೂಲನೆ ಮಾಡಿ ಕಾಂಗ್ರೆಸ್ ಮುಕ್ತ ಸರ್ಕಾರ ರಚನೆ ಮಾಡ್ತೀವಿ, ದೇಶ ಮಾಡಬೇಕು ಅಂತ ಅವರು ಹೇಳಿಕೆ ಘೋಷಣೆ. ಆ ಹಿನ್ನೆಲೆ ಒಳಗೆ ಎಲ್ಲಿಲ್ಲದ ಆಶ್ವಾಸನೆ ಕೊಟ್ಟು ಮಾಡ್ತಾ ನೋಡಿದ್ದೀನಿ. ಆ ದೃಷ್ಟಿಯಿಂದ
ನಾವು ಕಿವಿ ಮಾತು ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರೇ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ, ಅದೇ ಸಂದರ್ಭದಲ್ಲಿ ದುಡಿಯೋ ಜನ, ಶ್ರಮಜೀವಿಗಳು, ರೈತರು, ಎಲ್ಲ ವಿಭಾಗದವರ ಬೇಡಿಕೆಗಳನ್ನ, ಕೇಳಿಕೆಗಳನ್ನ ಕೇಳಿ ಈಡೇರಿಸಿ ಆ ಕೋಮುವಾದಿಗಳು ಅಧಿಕಾರಕ್ಕೆ ಬರದೇ ರೀತಿಯಲ್ಲಿ ತಡೆಗಟ್ಟಿ, ಮತ್ತೆ ಏನೇ ದೌರ್ಜನ್ಯ ನಡೀತಾ ಇದೆ ಮಂಗಳೂರು ಉಡುಪಿಯಲ್ಲೆಲ್ಲ, ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ, ಗೋ ರಕ್ಷಕರ ಹೆಸರಲ್ಲಿ ಮಾಡ್ತಕ್ಕಂಥ ದಾಳಿ ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳಿ, ಎಲ್ಲೋ ಒಂದ್ ಕಡೆ ಇನ್ನೂ ಸಾಲದು ಅಂತ ನಮ್ಮ ಅಭಿಪ್ರಾಯ. ಸೊ ಹಾಗಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡರ ಮೇಲೂ ಕೂಡ ಒತ್ತಡ ತಂದು ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸೋ ರೀತಿಯಲ್ಲಿ, ಇದು ಎಲ್ಲಿ ಕೇಂದ್ರ ಇದೆಯೋ ಕೇಂದ್ರಕ್ಕೆ ನೀವು ಬರೀರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಅವತ್ತು ದೊಡ್ಡ ಮಟ್ಟದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನವನ್ನು ನಮ್ಮ ಎಐಟಿಸಿ ನೇತೃತ್ವ ಮಾಡ್ತೇವೆ. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಗಿರೀಶ್, ಜಿಲ್ಲಾ ಉಪಾಧ್ಯಕ್ಷ ಕಂಬೇಗೌಡ, ಮುಖಂಡರಾದ ಚಂದ್ರಶೇಖರ್, ಕಲಾವತಿ ಸತ್ಯನಾರಾಯಣ್, ಮನ್ಮಥ್, ಮಂಜಮ್ಮ, ಮೀನಾಕ್ಷಿ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಮಾಗಡಿ ಕ್ಷೇತ್ರದಲ್ಲಿ ಶಾಸಕ ಬಾಲಕೃಷ್ಣ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಚ್ಸಿ ಬಾಲಕೃಷ್ಣ ಚಾಲನೆ ನೀಡಿದರು. ತಾಲೂಕಿನಲ್ಲಿ ಗಟ್ಟಿಪುರ, ಅರಳಿಕಟ್ಟೆದೊಡ್ಡಿ ಹಾಗೂ ಹಲಸಬೆಲೆ ಗ್ರಾಮದ ರಸ್ತೆ ಡಾಂಬರೀಕರಣ, ಸೀಗೆಕುಪ್ಪೆ ಹಾಗೂ ಸಾತನೂರಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಆಗಲಕೋಟೆ ಹ್ಯಾಂಡ್ಪೋಸ್ಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಪದವಿ ಪೂರ್ವ ಕಾಲೇಜಿನ ಕಟ್ಟಡ ಉದ್ಘಾಟನೆ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ನಾಗರತ್ನ, ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ ನಾಯಕ್ ಮತ್ತಿತರ ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದರು. ವಿಶ್ವವಿದ್ಯಾಲಯದ ಅವೈಜ್ಞಾನಿಕ ಅಂಕ ಪದ್ಧತಿ ವಿರೋಧಿಸಿ ತುಮಕೂರಿನಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ತುಮಕೂರು ವಿಶ್ವವಿದ್ಯಾಲಯದ ಅವೈಜ್ಞಾನಿಕ ಪರೀಕ್ಷಾ ಅಂಕ ಪದ್ಧತಿ ಜಾರಿ ವಿರೋಧಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಬಿಕಾಂ ಬಿಬಿಎಂನ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಈ ಮೊದಲು ಇಂಗ್ಲಿಷ್ 50, ವ್ಯವಹಾರ ಸಂವಹನ ವಿಷಯಗಳಿಗೆ 50 ಅಂಕವಿಟ್ಟು ಇಂಗ್ಲಿಷ್ಗೆ 100 ಅಂಕ ಮಾಡಿದ ಕಾರಣ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ, ಇದು ಅವೈಜ್ಞಾನಿಕ ಪರೀಕ್ಷಾ ಕ್ರಮವಾಗಿದೆ ಎಂದು ವಿದ್ಯಾರ್ಥಿ ಮುಖಂಡರು ಹೇಳಿದರು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೊಸ ಪರೀಕ್ಷಾ ಕ್ರಮ ಬಿಟ್ಟು ಮೊದಲಿದ್ದ ಪರೀಕ್ಷಾ ಅಂಕಕ್ರಮವನ್ನೇ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ವಿಶ್ವವಿದ್ಯಾಲಯದ ಪದವಿಗಳಾದ ಬಿಕಾಂ, ಬಿಎಸ್ಡಬ್ಲ್ಯೂ, ಬಿಸಿಎ, ಬಿಬಿಎಂ ವಿದ್ಯಾರ್ಥಿಗಳಿಗೆ ಕ್ರೀಡಾ ಶುಲ್ಕ 1,000 ರೂ ಇದೆ, ಆದರೆ ಬಿಎ ಬಿಎಸ್ಸಿ ವಿದ್ಯಾರ್ಥಿಗಳಿಗೆ 500 ರೂ ಕ್ರೀಡಾ ಶುಲ್ಕ ಇದೆ. ಈ ತಾರತಮ್ಯ ನೀತಿ ಹಿಂಪಡೆದು ಎಲ್ಲಾ ಪದವಿ ವಿದ್ಯಾರ್ಥಿಗಳಿಗೂ ಏಕರೂಪ ಕ್ರೀಡಾ ಶುಲ್ಕ ನೀತಿ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ವಿದ್ಯಾರ್ಥಿ ತುಂಬಾ ಹೊರೆ ಆಗ್ತಾ ಇದೆ, ಆ ದೃಷ್ಟಿಯಿಂದ ವಿದ್ಯಾರ್ಥಿ ಪರಿಷತ್ ಮತ್ತು ವಿದ್ಯಾರ್ಥಿ ಅನುಕೂಲಕ್ಕಾಗಿ ಯೂನಿವರ್ಸಿಟಿ ಅಂದರೆ ಯಾವ ರೀತಿ ಒಂದು ನೇಮ್ ಇದೆಯೋ ಅದೇ ರೀತಿ ಮಾಡಬೇಕಂತ ಈ ಮೂಲಕ ನಾವು ಯೂನಿವರ್ಸಿಟಿ ಆಗ್ರಹ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ತುಮಕೂರು ವಿಶ್ವವಿದ್ಯಾಲಯ ಒಂದು ಕ್ರೀಡಾ ಶುಲ್ಕ ಏನು ಸ್ಪೋರ್ಟ್ಸ್ ಫೀಸ್ ಹತ್ತಿದೆಯೋ ಬಿ ಎ ಮತ್ತು ಬಿಎಸ್ಸಿ ವಿದ್ಯಾರ್ಥಿಗಳು 500 ರೂಪಾಯಿ ಕ್ರೀಡಾ ಶುಲ್ಕ ಇದ್ದು ಬಿಕಾಂ ಬಿಬಿಎಂ ಬಿಎಸ್ಡಬ್ಲ್ಯೂ ಬಿಸಿಎ ಸ್ಟೂಡೆಂಟ್ಗೆ 1,000 ರೂಪಾಯಿ ಇದೆ. ಸರಿ, ಸುಮಾರು ಇದು ವಿದ್ಯಾರ್ಥಿಗಳಿಗೆ ಒಂದು ತಾರತಮ್ಯ ಮಾಡುವಂತಾಗಿದೆ. ಸುಮಾರು ತುಮಕೂರು ವಿಶ್ವವಿದ್ಯಾಲಯ 30,000 ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದಾರೆ. ಸುಮಾರು 2-3 ಕೋಟಿಗಿಂತ ಹೆಚ್ಚಾಗುತ್ತೆ. ಆ ದೃಷ್ಟಿಯಿಂದ ಯಾವುದೇ ರೀತಿಯ ಒಂದು ಕ್ರೀಡಾ ಶುಲ್ಕವನ್ನು ಯೂನಿವರ್ಸಿಟಿ ಒಂದು ರದ್ದು ಮಾಡಬೇಕಂದ್ರೆ ಈ ಮೂಲಕ ಒಂದು ವಿದ್ಯಾರ್ಥಿ ಪರಿಷತ್ ತುಮಕೂರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಅಪ್ಪು ಪಟೇಲ್ ಎಬಿಪಿ ತುಮಕೂರು ನಗರಸಭೆ. ನಂತರ ಎಬಿವಿಪಿ ಮುಖಂಡರು ಈ ಸಂಬಂಧ ವಿವಿ ಕುಲಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಗುಬ್ಬಿ ತಾಲೂಕು ಹೇರೂರು ಕೆರೆಗೆ ಹೇಮವತಿ ನೀರು ಹರಿದು ಬರುತ್ತಿದ್ದು ಸಾರ್ವಜನಿಕರು ಸಂಭ್ರಮಿಸಿದ್ದಾರೆ. ಗುಬ್ಬಿ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಹೇರೂರು ಕೆರೆಗೆ ಹೇಮಾವತಿ ನೀರು ಹರಿದು ಬಂದು ಜನ ಸಂಭ್ರಮಪಟ್ಟರು. 6 ತಿಂಗಳಿನಿಂದ ಹೇರೂರು ಕೆರೆ ಹನಿ ನೀರಿಲ್ಲದೆ ಬತ್ತಿ ಹೋಗಿತ್ತು. ಗುಬ್ಬಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ಇತ್ತು. ಕೊಳವೆ ಬಾವಿ ನೀರನ್ನ ವಿತರಿಸಲಾಗುತ್ತಿತ್ತು. ಕೆಲ ಪ್ರದೇಶಗಳಿಗೆ ಟ್ಯಾಂಕರ್ಗಳಲ್ಲಿ ನೀರು ಸರಬರಾಜು ಮಾಡಲಾಗುತ್ತಿತ್ತು. ಹೇಮಾವತಿ ನೀರು ಹೇರೂರು ಕೆರೆಗೆ ಬಂದ ನಂತರ ಜನರಲ್ಲಿ ಆಶಾಭಾವನೆ ಮೂಡಿದೆ. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗುತ್ತಿದೆ ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಹೇರೂರು ಕೆರೆ ತುಂಬಿದ್ದರೆ ಗುಬ್ಬಿ ಪಟ್ಟಣದ ಕುಡಿಯುವ ನೀರಿನ ಸೌಕರ್ಯದ ಜೊತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳು ಜಲಪೂರ್ಣಗೊಳ್ಳುತ್ತವೆ. ಕೊಳವೆ ಬಾವಿ ಅವಲಂಬಿಸಿರುವ ಹಳ್ಳಿಗಳ ಕುಡಿಯುವ ನೀರಿನ ಸಮಸ್ಯೆಯೂ ನಿವಾರಣೆಯಾಗುತ್ತದೆ. ಹೇರೂರು ಕೆರೆಯನ್ನ ಪೂರ್ಣ ತುಂಬಿಸಿ ಮುಂದಿನ ಮಳೆಗಾಲದವರೆಗೂ ಕುಡಿಯುವ ನೀರು ದೊರೆಯಲು ಅನುಕೂಲ ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ.
ತಿಪಟೂರು ತಾಲೂಕು ಹೊನ್ನವಳ್ಳಿ ಬಳಿ ಶಾಸಕ ಕೆ ಷಡಕ್ಷರಿ ಪಿಕಪ್ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ತಿಪಟೂರು ತಾಲೂಕು ಹೊನ್ನವಳ್ಳಿ ಬಳಿ ಬಡಗಿಹಳ್ಳಿ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಿಸುವ ಕಾಮಗಾರಿಗೆ ಶಾಸಕ ಕೆ ಷಡಕ್ಷರಿ ಗುದ್ದಲಿ ಪೂಜೆ ನೆರವೇರಿಸಿದರು. 15 ಲಕ್ಷ ರೂಪಾಯಿ ವೆಚ್ಚದ ಈ ಪಿಕಪ್ ನಿರ್ಮಾಣಗೊಂಡರೆ ಇಲ್ಲಿ ನೀರು ಸಂಗ್ರಹವಾಗಿ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿಯಾಗುತ್ತದೆ. ರೈತರು ತಮ್ಮ ಜಮೀನುಗಳಲ್ಲಿ ಹಳ್ಳಗಳಿಗೆ ಅಣೆಕಟ್ಟು ಕಟ್ಟಿ ನೀರು ಸಂಗ್ರಹಿಸುವಂತೆ ಶಾಸಕರು ಸಲಹೆ ನೀಡಿದರು. ಮಳೆ ನೀರನ್ನು ಸಂಗ್ರಹಿಸಬೇಕಾಗಿದೆ. ತಿಪಟೂರು ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ಪಿಕಪ್ ನಿರ್ಮಿಸಲಾಗುತ್ತಿದ್ದು ನೀರು ಸಂಗ್ರಹಿಸಿ ಅಂತರ್ಜಲ ಹೆಚ್ಚಿಸಿ ಬೋರ್ವೆಲ್ಗಳು ಜಲಪೂರಣ ಮಾಡಲಾಗುವುದು ಎಂದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎನ್ಎಂ ಸುರೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿಕುಮಾರ್, ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸುರೇಶ್, ಇಂಜಿನಿಯರ್ ಲಕ್ಷ್ಮೀಪತಿ ಸುರೇಶ್, ಪಿಡಿಒ ಲತಾ ಭಾಗವಹಿಸಿದ್ದರು. ಮಾಗಡಿಯಲ್ಲಿ ಅನುಸೂಚಿತ ಜಾತಿ ಆಯೋಗದ ಅಧ್ಯಕ್ಷ ಮುನಿಯಪ್ಪ ದಲಿತರ ಕುಂದುಕೊರತೆ ಸಭೆ ನಡೆಸಿದರು. ಮಾಗಡಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷ ಬಿ ಮುನಿಯಪ್ಪ ನೇತೃತ್ವದಲ್ಲಿ ದಲಿತರ ಕುಂದುಕೊರತೆಗಳ ಸಭೆ ನಡೆಯಿತು. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರ ಬಗ್ಗೆ ದಲಿತ ಮುಖಂಡರು ನ್ಯಾಯ ಕೊಡಿಸಲು ಹೋರಾಟ ಮಾಡಿದರೆ ಇಲ್ಲಿನ ಪೊಲೀಸರು ಗುಂಡಾ ಕಾಯ್ದೆ ಹಾಕುತ್ತಾರೆ. ನಾವು ಸಮಾಜದಲ್ಲಿ ಬದುಕಲು ಸಾಧ್ಯವಿಲ್ಲ. ದಲಿತ ಮುಖಂಡರುಗಳನ್ನು ಸಾಮೂಹಿಕವಾಗಿ ಗಡೀಪಾರು ಮಾಡಲು ಆದೇಶಿಸಿ, ಇಲ್ಲದಿದ್ದರೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಅನುಮತಿ ಕೊಡಿ ಎನ್ನುವುದಾಗಿ ತಾಲೂಕಿನ ದಲಿತ ಮುಖಂಡರುಗಳು ಕರ್ನಾಟಕ ರಾಜ್ಯ ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷ ಬಿ ಮುನಿಯಪ್ಪ ಅವರಿಗೆ ತಿಳಿಸಿದರು. ಇನ್ನು ಈ ಸಭೆಯಲ್ಲಿ ಆಯೋಗದ ಕಾರ್ಯದರ್ಶಿ ಶಿವರಾಮು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್, ಡಿವೈಎಸ್ಪಿ ಪುರುಷೋತ್ತಮ್, ತಹಶೀಲ್ದಾರ್ ಲಕ್ಷ್ಮೀ ಸಾಗರ್, ಜಿಲ್ಲಾ ಪಂಚಾಯತಿ ಸದಸ್ಯ ಚಂದ್ರಮ್ಮ, ಇಒ ಮುರುಡಯ್ಯ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಸೆಪ್ಟೆಂಬರ್ 5ರ ಮಂಗಳೂರು ಚಲೋಗೆ ಸಾವಿರಾರು ಯುವಕರು ಬೈಕ್ ರ್ಯಾಲಿಯಲ್ಲಿ ತೆರಳುವರು ಎಂದು ನೆಲಮಂಗಲದಲ್ಲಿ ಬಿಜೆಪಿ ಮುಖಂಡ ತಮೇಶ್ ಗೌಡ ಹೇಳಿದ್ದಾರೆ. ಮಂಗಳೂರು ಜಿಲ್ಲೆಯಲ್ಲಿ ನಡೆದ ಕೋಮುದಳ್ಳೂರಿ ಹಿನ್ನೆಲೆಯಲ್ಲಿ ರಾಜ್ಯ ಯುವ ಮೋರ್ಚಾದಿಂದ ಸೆಪ್ಟೆಂಬರ್ 5ನೇ ತಾರೀಕಿನಿಂದ ಬೈಕ್ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ತಿಮ್ಮೇಗೌಡ ನೆಲಮಂಗಲದಲ್ಲಿ ತಿಳಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಹಾಗೂ ಜಾತಿ ಜಾತಿಗಳ ನಡುವೆ ಸಂಘರ್ಷ ಸೃಷ್ಟಿ ಮಾಡುತ್ತಿದೆ. ಶರತ್ ಹತ್ಯೆ ಪ್ರಕರಣದಲ್ಲಿ ಹಲವಾರು ಕೋಮುಗಲಭೆ ನಡೆದರೂ ಶಾಂತಿ ಸ್ಥಾಪಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಮಂಗಳೂರು ಉಸ್ತುವಾರಿ ಸಚಿವರಾದ ರಾಮನಾಥ್ ರೈ ಶಾಂತಿ ಕದಡುವಲ್ಲಿ ಪಿಎಸ್ಎಫ್ಐ, ಎಫ್ಟಿಐ ಸಂಘಟನೆಗಳಿಗೆ ಆಂತರಿಕವಾಗಿ ಬೆಂಬಲ ಸೂಚಿಸಿರುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ತುಪ್ಪ ಸವರಿ ಗೃಹ ಖಾತೆಯನ್ನು ಪಡೆಯಲು ಮಂಗಳೂರಿನಲ್ಲಿ ಅಶಾಂತಿ ಸೃಷ್ಟಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯುವ ಮೋರ್ಚಾ ಸೆಪ್ಟೆಂಬರ್ 5ರಂದು ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು ಭಾಗಗಳಿಂದ ಯುವಕರು ಮಂಗಳೂರಿಗೆ ಬೈಕ್ ರ್ಯಾಲಿ ನಡೆಸಲಿದ್ದಾರೆ ಎಂದು ತಮ್ಮೇಶ್ ಗೌಡ ತಿಳಿಸಿದರು. ಬೆಂಗಳೂರಿನಲ್ಲಿ ಈ ರ್ಯಾಲಿಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯ ಸಂಘಟನೆ ಉಸ್ತುವಾರಿ ಮುರುಳೀಧರ್ ರಾವ್, ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್, ಅರವಿಂದ್ ಲಿಂಬಾವಳಿ, ಮೈಸೂರಿನಲ್ಲಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಪ್ರತಾಪ್ ಸಿಂಹ, ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ, ಸಂಸದೆ ಶೋಭಾ ಕರಂದ್ಲಾಜೆ, ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಈಶ್ವರಪ್ಪ, ಬಿವೈ ರಾಘವೇಂದ್ರ ಬೈಕ್ ರ್ಯಾಲಿಗೆ ಸೆಪ್ಟೆಂಬರ್ 5ರಂದು ಹಸಿರು ನಿಶಾನೆ ತೋರಲಿದ್ದಾರೆ ಎಂದು ಹೇಳಿದರು. ಯುವ ಮೋರ್ಚಾ ಸೆಪ್ಟೆಂಬರ್ 5, 6 ಮತ್ತು 7ನೇ ತಾರೀಕು ರಾಜ್ಯಾದ್ಯಂತ ಬೈಕ್ ರ್ಯಾಲಿಯ ಮೂಲಕ ಮಂಗಳೂರಿಗೆ ಪ್ರಯಾಣವನ್ನು ಮಾಡಿ ಮಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ಮಾಡಿ ಅದರ ತಯಾರಿಯನ್ನು ಈಗಾಗಲೇ ಶುರು ಮಾಡಿದೆ. ಈಗಾಗಲೇ ನಮ್ಗೆಲ್ಲ ಗೊತ್ತಿರ್ಬೋದು, 2 ತಿಂಗಳಿಂದ ಮಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳನ್ನು ನೋಡಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಯಾಗಿದ್ದಂಥ ಅರಣ್ಯ ಸಚಿವರಾಗಿದ್ದಂಥ ಸಚಿವರಾಗಿ ಕೂಡ ಒಂದು ಧರ್ಮದ ಪರವಾಗಿ ಓಲೈಕೆ ಮಾಡತಕ್ಕಂಥ ಧರ್ಮದ ತುಷ್ಟೀಕರಣಕ್ಕಾಗಿ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ಕೂಡ ಒಂದು ರಾಜಕೀಯ ದಾಳವಾಗಿ ಬಳಸ್ತಾ ಇರತಕ್ಕಂಥ ಈ ಒಂದು ಮಂತ್ರಿ ಯಾರಿದ್ದಾರೆ, ರಮಾನಾಥ್ ರೈ ಅವರ ರಾಜೀನಾಮೆ ಕೊಡಬೇಕು, ಅವರು ರಾಜೀನಾಮೆ ಕೊಡದೇ ಇದ್ರೆ ಅವರನ್ನು ವಜಾ ಮಾಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಕೂಡ ಯುವ ಮೋರ್ಚಾ ಕಡೆಯಿಂದ ಈಗ ನಾವು ಪ್ರಾರಂಭ ಮಾಡಿದ್ದೇವೆ. ಬಿಜೆಪಿ ಕಾರ್ಯಕರ್ತರ ಹತ್ಯೆಗಳಾಯಿತು, ಹತ್ಯೆ ಪ್ರಕರಣಗಳನ್ನು ಯಾವುದೇ ರೀತಿಯಾದಂತಹ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗದೆ ತನಿಖೆಗಳನ್ನು ನಿಲ್ಲಿಸಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಈ ಎಲ್ಲಾ ಪ್ರಕರಣಗಳನ್ನು ಸಿಬಿಐಗೆ ವಹಿಸಬೇಕು. ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಸರ್ವರಿಗೂ ಮಂತ್ರಿಯವರು, ಸರ್ವರಿಗೂ ಮಂತ್ರಿಯಾಗದೆ ಒಂದು ಧರ್ಮದ ಪರವಾಗಿ ರಾಜ್ಯದಲ್ಲೇ ಕೋಮದೊಳ್ಳೂರಿಯ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ರಮಾನಾಥರ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡದಿದ್ರೆ ಅವರನ್ನ ವಜಾ ಮಾಡಬೇಕು ಅಂತಕ್ಕಂಥ ಈ 3 ಡಿಮ್ಯಾಂಡ್ ಅನ್ನು ಇಟ್ಟು ನಾವು ರಾಜ್ಯ ಯುವ ಮೋರ್ಚಾ ಕಡೆಯಿಂದ 5 ಕಡೆಗಳಿಂದ ಬೃಹತ್ ಪ್ರತಿಭಟನಾ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ನಾಗರಾಜು, ಯುವ ಮೋರ್ಚಾ ಅಧ್ಯಕ್ಷ ಬೃಂಗೇಶ್, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.